ಸೊ ನಾವು ಆಹಾರ ತಜ್ಞರಾಗಿ ನಾವು ಜಾಸ್ತಿ ರೆಕಮೆಂಡ್ ಮಾಡೋದು ಅಂದ್ರೆ ಹಸಿರು ಎಲೆಯ ತರಕಾರಿ ವೇಟ್ ಬ್ಯಾಲೆನ್ಸ್ ಹೆಲ್ಪ್ ಆಗ್ತಾ ಹೋಗುತ್ತೆ ಝುಕಿನಿ ಆಗಿರ್ಬೋದು ಅಥವಾ ಸೌತೆಕಾಯಿ ಆಗಿರ್ಬೋದು ಅಥವಾ ಸೀಮೆ ಸೌತೆ ಆಗಿರ್ಬೋದು ನಿಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ತಾ ಹೋಗತ್ತೆ ರೂಟ್ಸ್ ಅಂಡ್ ಟ್ಯೂಬರ್ಸ್ ನಾವು ಸ್ವಲ್ಪ ಕಮ್ಮಿ ಅಮೌಂಟ್ ಅಲ್ಲಿ ತಗೊಳಕೆ ನಾವು ಹೇಳ್ತೀವಿ ಎಲ್ಲಾ ತರ್ಕಾರಿನೂ ನಿಮ್ಗೆ ವೈಟಮಿನ್ಸ್ ಮಿನರಲ್ಸ್ ಆಗ್ಲಿ ಫೈಟೋ ಕೆಮಿಕಲ್ಸ್ ಆಗ್ಲಿ ಆಂಟಿ ಆಕ್ಸಿಡೆಂಟ್ಸ್ ಆಗ್ಲಿ ಸಪ್ಲೈ ಆಗ್ತಾ ಹೋಗುತ್ತೆ ಎಲ್ಲಾ ತರ್ಕಾರಿನೂ ಒಳ್ಳೇದೇ ಆದ್ರೆ ತರಕಾರಿಲಿ ಇವಾಗ ನಾವು ನಾಲ್ಕು ಕ್ಯಾಟಗರಿ ಮಾಡ್ತೀವಿ ಒಂದು ರೂಟ್ಸ್ ಅಂಡ್ ಟ್ಯೂಬರ್ಸ್ ಅಂದ್ರೆ ಗಡ್ಡೆ ಮತ್ತೆ ಗೆಣಸು ಅಂತ ಹೇಳ್ತೀವಿ ಇನ್ನೊಂದು ನಿಮ್ಮ ಕ್ಯೂಕುಂಬರ್ ಜು ಅಂತ ವಾಟರಿ ಕಂಟೆಂಟ್ ಇರೋ ವೆಜಿಟೇಬಲ್ಸ್ ಇನ್ನೊಂದು ಕ್ಯಾಟಗರಿ ಮತ್ತೆ ಕ್ರೂಸಿಫೆರಸ್ ವೆಜಿಟೇಬಲ್ ಅಂತ ಇನ್ನೊಂದು ಕ್ಯಾಟಗರಿ ಮತ್ತು ಮತ್ತೆ ನಿಮ್ಮ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅನ್ನ ಇನ್ನೊಂದು ಕ್ಯಾಟಗರಿ ಸೊ ನಾವು ಆಹಾರ ತಜ್ಞರಾಗಿ ನಾವು ಜಾಸ್ತಿಯಾಗಿ ರೆಕಮೆಂಡ್ ಮಾಡೋದು ಅಂದರೆ ಹಸಿರು ಎಲೆಯ ತರಕಾರಿ ಅಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಸೊ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನಿಮಗೆ ಎಷ್ಟು ಒಳ್ಳೆಯದು ಗ್ರೀನ್ ಲೀಫಿ ವೆಜಿಟೇಬಲ್ ನಿಮಗೆ ಅದರೊಳಗಡೆ ಫ್ಲೇವನಾಯ್ಡ್ಸ್ ಇರುತ್ತೆ ಮತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿಯಾಗಿ ಇರುತ್ತೆ ಮತ್ತು ಮೇನ್ ಆಗಿ ನಿಮಗೆ ಐಯನ್ ವೈಟಮಿನ್ ಬಿ ಮತ್ತು ನಿಮ್ಮ ಫೈಬರ್ನ ನಿಮಗೆ ಜಾಸ್ತಿಯಾಗಿ ಸಪ್ಲೈ ಮಾಡುತ್ತೆ ಸೊ ಇದರಿಂದ ನಿಮ್ಮ ಇಮ್ಯುನಿಟಿ ಜಾಸ್ತಿ ಆಗತ್ತೆ ಮತ್ತು ನಿಮ್ಮ ತೂಕ ನಷ್ಟಕ್ಕೆ ನಿಮ್ಮ ವೆಯ್ಟ್ ಬ್ಯಾಲೆನ್ಸ್ಗೆ ಅಂತ ಹೇಳ್ಬೋದು ವೆಯ್ಟ್ ಬ್ಯಾಲೆನ್ಸ್ಗೆ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ನಿಮ್ಮ ನಿಮಗೆ ಕಣ್ಣಿಗೆ ಅಥವಾ ನಿಮ್ಮ ಸ್ಕಿನ್ನಿಗೆ ಅಥವಾ ನಿಮ್ಮ ಕೂದಲಿಗೆ ಎಲ್ಲ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಯೂಶ್ವಲಿ ನೀವು ಸೆಲೆಬ್ರಿಟೀಸ್ನೇ ತೊಗೊಳ್ಳಿ ಸೆಲೆಬ್ರಿಟೀಸ್ ಏನು ಮಾಡ್ತಾರೆ ಜಾಸ್ತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ಕನ್ಸ್ಯೂಮ್ ಮಾಡ್ತಾ ಹೋಗ್ತಾರೆ ಯಾಕಂದರೆ ಅದು ಓವರ್ ಆಲ್ ಹೆಲ್ತಿಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಿಮ್ಮ ವಾಟರಿ ಕಂಟೆಂಟ್ ವೆಜಿಟೇಬಲ್ಸ್ ಅಂದರೆ ನೀರಿನ ಅಂಶ ಜಾಸ್ತಿ ಇರೋಂಥ ವೆಜಿಟೇಬಲ್ಸ್ ಸೊ ನೀರಿನ ಅಂಶ ಜಾಸ್ತಿ ಇರೋಂಥ ವೆಜಿಟೇಬಲ್ಸ್ ಅಂದರೆ ನಿಮ್ಮ ಝುಕಿನಿ ಆಗಿರ್ಬೋದು ಅಥವಾ ಸೌತೆಕಾಯಿ ಆಗಿರ್ಬೋದು ಅಥವಾ ಸೀಮೆ ಸೌತೆ ಆಗಿರ್ಬೋದು ಅಥವಾ ನಿಮ್ಮ ಬಾಟಲ್ ಗಾರ್ಡ್ ಆ್ಯಶ್ ಗಾರ್ಡ್ ಅಂತ ಏನೇನು ಹೇಳ್ತೀರಾ ಸೊ ಇದರಲ್ಲೆಲ್ಲ ವಾಟರಿ ಕಂಟೆಂಟ್ ಅಂದರೆ ನೀರಿನ ಅಂಶ ಜಾಸ್ತಿ ಆಗಿರುತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇರತ್ತೆ ಮತ್ತೆ ಇದು ಇದು ನಿಮ್ಮ ಬಾಡಿನ ಹೈಡ್ರೇಟ್ ಮಾಡೋಕ್ಕೆ ಅಂದರೆ ನಿಮ್ಮ ಬಾಡಿನ ಬಾಡಿನ ನೀರಿನ ಅಂಶ ಅನ್ನ ಕಾಪಾಡ್ಕೊಳ್ಳೋಕೆ ತುಂಬಾ ಹೆಲ್ಪ್ ಮಾಡತ್ತೆ ಸೊ ಇದರಿಂದ ನಿಮ್ಮ ಓವರ್ ಆಲ್ ಹೆಲ್ತ್ ಅಲ್ಲಿ ನಿಮ್ಗೆ ಡೆವಲಪ್ಮೆಂಟ್ ಕಾಣಿಸ್ತಾ ಹೋಗತ್ತೆ ಸೊ ದಿನಕ್ಕೆ ಒಂದು ವಾಟರಿ ವೆಜಿಟೇಬಲ್ ನೀವು ಮತ್ತೆ ಒಂದು ಗ್ರೀನ್ ಲೀಫಿ ನ ನೀವು ಕನ್ ನೀವು ತಗೊಳ್ಳೋದು ತುಂಬಾ ಒಳ್ಳೇದು ಇನ್ನು ಬಂದ್ಬಿಟ್ಟು ಕ್ರೂಸಿಫೆರಾಜ್ ವೆಜಿಟೇಬಲ್ಸ್ ಸೊ ಕ್ರೂಸಿಫೆರಜ್ ವೆಜಿಟೇಬಲ್ಸ್ ನಿಮ್ಮ ಕ್ಯಾಬೇಜ್ ಆಗಿರ್ಬೋದು ಕಾಲಿಫ್ಲವರ್ ಆಗಿರ್ಬೋದು ಬ್ರೊಕೊಲಿನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ಸೊ ಇದರಲ್ಲಿರೋ ಆಂಟಿ ಆಕ್ಸಿಡೆಂಟಲ್ ಪ್ರಾಪರ್ಟಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ತಾ ಹೋಗತ್ತೆ ಮತ್ತೆ ನಿಮ್ಮ ನಿಮ್ಮ ಟೈಪ್ ಟು ಡಯಾಬಿಟಿಸ್ ಪರ್ಟಿಕ್ಯುಲರ್ಲಿ ಯಾರಿಗಿರತ್ತೋ ಅಂದರೆ ಮಧುಮೇಹ ಯಾರಿಗಿರತ್ತೋ ಸೊ ಈ ಮಧುಮೇಹದಲ್ಲಿ ಅದನ್ನು ಅದು ನಿಯಂತ್ರಿಸಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಹೋಗತ್ತೆ ಇನ್ನು ರೂಟ್ಸ್ ಆ್ಯಂಡ್ ಟ್ಯೂಬಸ್ ರೂಟ್ಸ್ ಆ್ಯಂಡ್ ಟ್ಯೂಬಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಅದು ಎನರ್ಜಿ ಜಾಸ್ತಿ ಇರುತ್ತೆ ಆದರೆ ನ್ಯೂಟ್ರಿಯೆಂಟ್ ಡೆನ್ಸ್ ಆಗಿರೋದಿಲ್ಲ ಸೊ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಬಟ್ ಬರ್ಟ್ ಬೇ ಬೇರೆ ಬೇರೆ ವೆಜಿಟೇಬಲ್ಸ್ಗೆ ಕಂಪೇರ್ ಮಾಡಿದಾಗ ರೂಟ್ಸ್ ಆ್ಯಂಡ್ ಟ್ಯೂಬಸ್ಸಲ್ಲಿ ನಿಮಗೆ ಎನ್ ನ್ಯೂಟ್ರಿಯೆಂಟ್ಸ್ ಸ್ವಲ್ಪ ಕಮ್ಮಿಯಾಗಿ ಸಿಗತ್ತೆ ಅದಕ್ಕೋಸ್ಕರ ಬೇರೆ ಬೇರೆ ವೆಜಿಟೇಬಲ್ಸ್ಗೆ ನಾವು ಕಂಪೇರ್ ಮಾಡಿದ್ರೆ ರೂಟ್ಸ್ ಆ್ಯಂಡ್ ಟ್ಯೂಬರ್ಸ್ ನಾವು ಪರ್ಟಿಕ್ಯುಲರ್ಲಿ ಡಯಾಬಿಟಿಸ್ ಗೆ ರೂಟ್ಸ್ ಆ್ಯಂಡ್ ಟ್ಯೂಬರ್ಸ್ ನಾವು ಸ್ವಲ್ಪ ಕಮ್ಮಿ ಅಮೌಂಟಲ್ಲಿ ತೊಗೊಳಕ್ಕೆ ನಾವು ಹೇಳ್ತೀವಿ ಸೊ ಯಾವುದೇ ವೆಜಿಟೇಬಲ್ಸ್ ಆಗಲಿ ಏನೇ ಆಗಲಿ ನೀವು ಜಾಸ್ತಿ ವೆಜಿಟೇಬಲ್ಸ್ನ ಪಟ್ ಅಂದರೆ ಆರ್ ಡಿ ಎ ಏನು ಹೇಳತ್ತೋ ಯಾವ್ಯಾವ ಅಮೌಂಟಲ್ಲಿ ಯಾವ್ಯಾವ ಏಜಿಗೆ ಎಷ್ಟೆಷ್ಟು ವೆಜಿಟೇಬಲ್ ತೊಗೊಬೇಕು ಅಂತ ಹೇಳತ್ತೋ ಅಷ್ಟು ವೆಜಿಟೇಬಲ್ಸ್ ನಿಮ್ಮ ಆಹಾರ ತಜ್ಞರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ತೊಗೊಳ್ಳೋದು ತುಂಬ ಒಳ್ಳೆಯದು